हेलो स्टूडेंट्स, युवर सर कट्टी मनी फ्रॉम द क्लासिक केएस एंड आईएएस स्टडी सेंटर धारवाड। टुडे फ्रेंड्स, आई वुड लाइक टू डिस्कस दिस पार्ट कॉम्प्रिहेंशन फॉर द यूपीएससी एग्जाम्स। ನಿಮ್ಮ ಸಿಸ್ಯಾಟ್ ಕ್ವಶನ್ ಪೇಪರಲ್ಲಿ ಸ್ನೇಹಿತರೆ ಕಾಂಪ್ರಿಹೆನ್ಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಭಾಗ ಸ್ನೇಹಿತರೆ. ಔಟ್ ಆಫ್ ದೋಸ್ 80 ಕ್ವಶನ್ಸ್ ವಿಚ್ ಅಪಿಯರ್ ಇನ್ ಯುವರ್ ಪೇಪರ್ ಸೆಕೆಂಡ್, ದೇರ್ ವಿಲ್ ಬಿ ಸಮ್ 25-30 ಕ್ವಶನ್ಸ್ ಆನ್ ದಿಸ್ ಪಾರ್ಟ್ ಕಾಂಪ್ರಿಹೆನ್ಷನ್. ಸ್ನೇಹಿತರೆ, ಪ್ಯಾಸೇಜ್ ಕೊಟ್ಟಿರ್ತಾನೆ, ಆ ಪ್ಯಾಸೇಜನ್ನು ಕರೆಕ್ಟಾಗಿ ಓದ್ಕೊಂಡು ಕೆಳಗಡೆ ಕೊಟ್ಟಿರುವ 4 ಆಪ್ಷನ್ಸಲ್ಲಿ ಅದಕ್ಕೆ ಒಂದು ಕ್ವಶನ್ ಕೊಟ್ಟಿರ್ತಾನೆ, 4 ಆಪ್ಷನ್ ಕೊಟ್ಟಿರ್ತಾನೆ. ನೀವು ಸರಿಯಾದ ಆಪ್ಷನನ್ನು ಮಾರ್ಕ್ ಮಾಡಬೇಕು, ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಬೇಕು. ಯು ಹ್ಯಾವ್ ಟು ಮಾರ್ಕ್ ದ ರೈಟ್ ಆನ್ಸರ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಫ್ರೆಂಡ್ಸ್, ಇಸ್ ಇಟ್ ಪಾಸಿಬಲ್ ಟು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ? ಇಸ್ ಇಟ್ ಈಸಿ ಆರ್ ಡಸ್ ಇಟ್ ರಿಕ್ವೈರ್ ಅ ಸಾಲಿಡ್ ಪ್ರಿಪ್ರೇಷನ್? ಅಲ್ಲಿ ಕೊಟ್ಟಿರೋ ಪ್ಯಾಸೇಜ್ಗಳು ಯು ಪಿ ಎಸ್ ಸಿ ಲೆವೆಲಲ್ಲಿ ಸಾಮಾನ್ಯವಾದ ಕಥೆಗಳೇನು ಇರಲ್ಲ, ಸ್ಟೋರೀಸ್ ಇರಲ್ಲ, ಸಿಂಪಲ್ ವರ್ಡ್ಸ್ ಯೂಸ್ ಮಾಡಲ್ಲ ಅವರು. ಲುಕ್ ಅಟ್ ದಟ್ ಲೆವೆಲ್, ಯು ಪಿ ಎಸ್ ಸಿ ಲೆವೆಲ್ ಕ್ವಶನ್ಸೇ ಕೇಳಿರ್ತಾನೆ. ನೀವು ಆ ಲೆವೆಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎ ಲಾಟ್ ಆಫ್ ಥಿಂಗ್ಸ್. ವಾಟ್ ಈಸ್ ದ ಮೆಥಡಾಲಜಿ? ವಾಟ್ ಆರ್ ದ ಟ್ರಿಕ್ಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್? ವಾಟ್ ಯು ಹ್ಯಾವ್ ಟು ಡೂ? How well you have to enhance your knowledge to reach that level. Okay, paper secondly, along with reasoning, mathematical ability and all those parts, qualifying paper alli ondu bhaga idu UPSC exams attend madavarige. For those students who are attending the UPSC exams prelims, that is due in the next month, along with reasoning, mathematical ability and along with those subjects, this is a part of your paper which is a qualifying paper. You have to remember that every question carries marks which are not mentioned there. ಪ್ರತಿಯೊಂದು ಕ್ವಶನಿಗೂ ಮಾರ್ಕ್ಸ್ ಇರುತ್ತೆ, ಅಲ್ಲಿ ಅವರು ವ್ಯಕ್ತಪಡಿಸಿರಲ್ಲ. ಕರೆಕ್ಟ್ ಇತ್ತು, ದೆ ಗಿವ್ ದ ಮಾರ್ಕ್ಸ್ ವಿಚ್ ಆರ್ ಅಲಾಟೆಡ್. ರಾಂಗ್ ಇತ್ತು, 1/3, 1/3 ಆಫ್ ದ್ಯಾಟ್ ಟೋಟಲ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಫ್ರೆಂಡ್ಸ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಆನ್ಸರಿಂಗ್ ದ್ಯಾಟ್. ಯು ಹ್ಯಾವ್ ಟು ರೀಡ್ ದ ಪ್ಯಾಸೇಜ್, ಯು ಹ್ಯಾವ್ ಟು ಗ್ರಾಸ್ಪ್ ವಾಟ್ ಹಿ ಹ್ಯಾಸ್ ಗಿವನ್ ದ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟ್ರಲ್ ಐಡಿಯಾ. ಆಲ್ ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್. ಓಕೆ ಫ್ರೆಂಡ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ವರ್ಡ್ ಕಾಂಪ್ರಿಹೆನ್ಷನ್? ಇಟ್ ಕಮ್ಸ್ ಫ್ರಮ್ ದ ವರ್ಬ್ ಕಾಂಪ್ರಿಹೆಂಡ್. ಕಾಂಪ್ರಿಹೆನ್ಷನ್ ಇಸ್ ಅ ನೌನ್, ಕಾಂಪ್ರಿಹೆಂಡ್ ಇಸ್ ಅ ವರ್ಬ್. ವಾಟ್ ಈಸ್ ಕಾಂಪ್ರಿಹೆಂಡ್ ಫ್ರೆಂಡ್ಸ್?
in my earlier videos I have told you about that, but before I take up the paragraph, I would like to give you a brief introduction about that. Comprehend means understanding, the process of understanding a given passage with respect to the writer's points of view. ಯಾರು ಬರೆದಿದ್ದಾರೆ ಪ್ಯಾಸೇಜು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಏನು ಹೇಳಬೇಕಂತಿದ್ದಾರೋ ಏನು ಇಷ್ಟಪಡ್ತಾ ಇದ್ದಾರೋ ಆ ಲೆವೆಲಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಕಾಂಪ್ರಿಹೆಂಡ್ ಫ್ರೆಂಡ್ಸ್ ಇಸ್ ಇಟ್ ಕ್ಲಿಯರ್ ಹಾಂ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಗಿವನ್ ಪ್ಯಾರಾಗ್ರಾಫ್ ಫ್ರೆಂಡ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ್ಯಾಟ್ You have to keep in mind the standard of the writer. Avaru yenu helbekantidare, they don't use simple words. They use very good vocabulary. They use standard words. Neevu avugalanna correct agi tilkobeku. Tilkondo step by step you have to Go on understanding from the beginning till the end. So, my dear students, it requires lot of dedication, devotion. You have to commit yourself. Okay? Right. Friends, the passages which have appeared in the recent exams, When we discuss those paragraphs, we will get some idea about what is the quality of the passages that are given. What type of passages are normally given? You have to prepare yourself. You should be a good reader. You should be having the ability to understand the meaning of the words given there. You should have a good vocabulary which consists of meanings, opposite words, one word substitution use maadirthane kelon sandarbhadalli yavadaro ond idioms alli add maadirthane if you don't know that You will get confused. Okay? My dear friends, in the previous exam 2019, the passages given there are of very high quality, friends. Those who were prepared thoroughly, they were able to get that. ಓಕೆ ಈಸಿ ಪ್ಯಾಸೇಜಸ್ ಯಾವುದೂ ಬಂದಿಲ್ಲ ಓಕೆ ಕಮ್ ಆನ್ ಫ್ರೆಂಡ್ಸ್ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ಟುಡೇ ಅ ಪರ್ಟಿಕ್ಯುಲರ್ ಪ್ಯಾಸೇಜ್ ವಿಚ್ ಹ್ಯಾಸ್ ಅಪಿಯರ್ಡ್ ಇನ್ ದ ಇಯರ್ 2019 ದ್ಯಾಟ್ ಈಸ್ ಯುವರ್ ಪ್ರೀವಿಯಸ್ ಸಿಸ್ಯಾಟ್ ಕ್ವಶನ್ ಪೇಪರ್ ಓಕೆ ಫ್ರೆಂಡ್ಸ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ Dear students, he has given this passage. It is of two pages. First, go through the first one, the first page. I would like to tell you, it's a normal passage, but what is he speaking about? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು ಈ ಆಥರ್ ನಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದು ಕೂಡ ಆ್ಯಂಡ್ ಇದನ್ನು ಓದ್ಕೊಂಡ ಮೇಲೆ ಹಿ ಹ್ಯಾಸ್ ಆಸ್ಕ್ಡ್ ಓನ್ಲಿ ಒನ್ ಕ್ವಶನ್ ಕೇವಲ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಏನು ಅನ್ನೋದ್ರ ಕ್ಕಿಂತ ಮೊದಲು ನೀವು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಕೆಲವರು ಹೇಳ್ತಾರೆ
ಮೊದಲು ಕ್ವಶನ್ಸ್ ಓದ್ಕೊಂಡ್ರೆ ಪ್ಯಾಸೇಜ್ ಅರ್ಥ ಆಗೋದು ಈಸಿ ಆಗುತ್ತೆ ಅಂತಾರೆ. ಕೆಲವೊಬ್ಬರು ಪ್ಯಾಸೇಜ್ ಓದ್ಕೊಂಡ ನಂತರ ಕ್ವಶನ್ಸ್ ನೋಡಿದರೆ ನಾವು ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡಬಹುದು ಅಂತಾರೆ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಟೆಲ್ ದ್ಯಾಟ್ ರೀಡಿಂಗ್ ದ ಕ್ವಶನ್ಸ್ ವಿಲ್ ಮೇಕ್ ಅಸ್ ಫೀಲ್ ಕಂಫರ್ಟಬಲ್ ವೆನ್ ವಿ ಆರ್ ರೀಡಿಂಗ್ ದ ಪ್ಯಾಸೇಜ್ ಸೋ ದ್ಯಾಟ್ ವಿ ಕ್ಯಾನ್ ಮಾರ್ಕ್ ದ ರೈಟ್ ಆನ್ಸರ್ ಓವರ್ ದೇರ್. ಬಟ್ ಸಮ್ ಆಫ್ ದೆಮ್ ಫೀಲ್ ದ್ಯಾಟ್ ಫ್ರೆಂಡ್ಸ್ ರೀಡಿಂಗ್ ದ ಪ್ಯಾಸೇಜ್ ಅಂಡರ್ಸ್ಟ್ಯಾಂಡಿಂಗ್ ಥರೋಲಿ ಆ್ಯಂಡ್ ವೆನ್ ಯು ಗೋ ಟು ದ ಕ್ವಶನ್ಸ್ ಯು ಕ್ಯಾನ್ ಬಿ ಕಾನ್ಫಿಡೆಂಟ್ ಅನ್ನೋ ಒಂದು ವಿಚಾರನೂ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ಸ್ ಓದೋದು ಪ್ಯಾಸೇಜ್ ಓದೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ದೇರ್ ಟೇಸ್ಟ್. ಬಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಪ್ರಾಪರ್ ಮೀನ್ಸ್ ಯು ಹ್ಯಾವ್ ಟು ರೀಡ್ ದ ಪ್ಯಾಸೇಜ್ ಫಸ್ಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ ಥರೋಲಿ. ಯು ಹ್ಯಾವ್ ಟು ಗ್ರಾಸ್ಪ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಿವನ್ ದೇರ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟ್ರಲ್ ಐಡಿಯಾ ಆಫ್ ದಿ ಪ್ಯಾಸೇಜ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾರಾಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ದ ರೈಟರ್ಸ್ ವ್ಯೂ ಪಾಯಿಂಟ್ಸ್. ದೆನ್ ಮೈ ಡಿಯರ್ ಫ್ರೆಂಡ್ಸ್, ವೆನ್ ಯು ಆರ್ ಆನ್ಸರಿಂಗ್ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್ ವಿಚ್ ಆರ್ ರಾಂಗ್. ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಮಾರ್ಕ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಯು ಫಾಲೋ ದ್ಯಾಟ್ ಆಯಿತಾ? ಕನ್ನಡದಲ್ಲೂ ಹೇಳ್ತೇನೆ. ಮೊದಲು ಪ್ಯಾರಾಗ್ರಾಫ್ ಓದ್ಕೊಳ್ಳಿ ಕರೆಕ್ಟಾಗಿ, ನೋ ಮ್ಯಾಟರ್ ಫ್ರಮ್ ವಿಚ್ ಮೀಡಿಯಮ್ ಯು ಆರ್, ಡೋಂಟ್ ವರಿ. ಬಟ್ ಯು ಸ್ಟಾರ್ಟ್, ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಸ್. ಯು ಟೆಲ್ ಯುವರ್ ಸೆಲ್ಫ್ ದ್ಯಾಟ್ ಐ ಕ್ಯಾನ್, ಐ ವಿಲ್, ಒನ್ ಡೇ ಐ ಆಮ್ ಗೋಯಿಂಗ್ ಟು ಪ್ರೂವ್ ಮೈ ಸೆಲ್ಫ್. ಫ್ರೆಂಡ್ಸ್, ನಥಿಂಗ್ ಈಸ್ ಇಂಪಾಸಿಬಲ್, ಯಾವುದು ಅಸಾಧ್ಯವಾದದ್ದಲ್ಲ. ಆಯಿತಾ? ಆದರೆ ಈ ಲೆವೆಲ್ ಪ್ಯಾರಾಗ್ರಾಫ್ ಅಂಡರ್ ಅರ್ಥ ಮಾಡಿಕೊಳ್ಳೋದಕ್ಕೆ ಯು ರಿಕ್ವೈರ್ ಗುಡ್ ಪ್ರಿಪ್ರೇಷನ್. ಓಕೆ ಫ್ರೆಂಡ್ಸ್, ಐ ವಾಸ್ ಟೆಲಿಂಗ್ ಯು ಅಬೌಟ್ ದ್ಯಾಟ್. ಸೊ ಇಲ್ಲಿ ಸ್ನೇಹಿತರೆ, ಇವರು ಪ್ರಾರಂಭದಿಂದ ಕೊನೆಯವರೆಗೆ ಏನನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವರ್ಡ್ ಬೈ ವರ್ಡ್, ಎವ್ರಿ ವರ್ಡ್. ಓಕೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫಸ್ಟ್ ಲೈನ್ ಗಿವನ್ ಹಿಯರ್? ಮೊದಲನೇ ಲೈನ್ ಇವ್ರು ಏನು ನಮಗೆ ಕೊಟ್ಟಿದ್ದಾರೆ ಅದರ ಅರ್ಥ ಏನು? ಮೋಸ್ಟ್ ಆಫ್ ದ ಇನ್ವೇಸಿವ್ ಸ್ಪೀಷೀಸ್ ಆರ್ ನೈದರ್ ಟೆರಿಬಲಿ ಸಕ್ಸಸ್ಫುಲ್ ನಾರ್ ವೆರಿ ಹಾರ್ಮ್ಫುಲ್ ಅಂತ ಹೇಳಿದ. ಎವ್ರಿ ಲೈನ್ ಇಟ್ ಹಸ್ ಗಾಟ್ ಲಾಟ್ ಆಫ್ ಮೀನಿಂಗ್ ಇನ್ ದ್ಯಾಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ದ ಡಿಫ್ರೆಂಟ್ ಆ್ಯಂಗಲ್ಸ್. ಎಲ್ಲ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಈ ಸೆಂಟೆನ್ಸ್ ಕೊಡಬೇಕಾದರೆ ರೈಟರ್ ನಮಗೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ? ಓಕೆ ಸ್ನೇಹಿತರೆ, ಇಲ್ಲಿ ಯಾವುದಪ್ಪ ಇವರು ಮಾರ್ಕ್ ಮಾಡಿರೋದ್ರಲ್ಲಿ, ವಾಟ್ ಈಸ್ ದ್ಯಾಟ್, ಲೆಟ್ ಅಸ್ ಸಿ. ಇದನ್ನು ಸ್ವಲ್ಪ ಮೇಲೆ ತಗೊಂಬಿಡುವ. ಇಲ್ಲಿ ನೋಡಿ, ಇನ್ವೇಸಿವ್ ಇದರ ಮೀನಿಂಗ್ ಏನು? ಸ್ಪೀಷೀಸ್ ಅಂದರೆ ಏನು? ಟೆರಿಬಲಿ ಸಕ್ಸಸ್ಫುಲ್ ಅಂತಾರೆ, ಅದರ ಅರ್ಥ ಏನು? ಹಾರ್ಮ್ಫುಲ್, ವೆರಿ ಹಾರ್ಮ್ಫುಲ್ ಅಂತಲೂ ಕೊಡ್ತಾ ಇದ್ದಾರೆ, ಇದರ ಅರ್ಥ ಏನು? ಎವ್ರಿಥಿಂಗ್ ಯು ಹ್ಯಾವ್ ಟು ಸಿಟ್, ಟೇಕ್ ಅ ಬುಕ್ ಆ್ಯಂಡ್ ವರ್ಕ್ ಇಟ್ ಔಟ್. ಓಕೆ ಫ್ರೆಂಡ್ಸ್, ಇನ್ವೇಸಿವ್ ಅಂದರೆ ಏನು? ಸ್ಪೀಷೀಸ್ ಅಂದ್ರೇನು? ವಾಟ್ ಆರ್ ಇನ್ವೇಸಿವ್ ಸ್ಪೀಷೀಸ್? ಓಕೆ, ಸ್ಪೀಷೀಸ್ ಆಫ್ ಪ್ಲಾಂಟ್ಸ್, ಸ್ಪೀಷೀಸ್ ಆಫ್ ಅನಿಮಲ್ಸ್, ವಾಟ್ ಈಸ್ ಇಟ್ ಟಾಕಿಂಗ್ ಅಬೌಟ್? ಯು ವಿಲ್ ಕಮ್ ಟು ನೋ ಇನ್ ದ ನೆಕ್ಸ್ಟ್ ಲೈನ್ಸ್.
ಏನು ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೋ ಅನಿಮಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೋ ಮುಂದೆ ಗೊತ್ತಾಗುತ್ತೆ. ಬಟ್ ನಿಮಗೆ ಇನ್ವೆಸಿವ್ ಅನ್ನೋದು ಗೊತ್ತಾಗಬೇಕು. ಇವಾಗ ಮುಂದೆ ಇನ್ವೆಸಿವ್ ಪ್ಲಾಂಟ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಕ್ಲೀನಾಗಿ. ಅಂದಮೇಲೆ ಹೀ ದ ರೈಟರ್ ಈಸ್ ಸ್ಪೀಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಪ್ಲಾಂಟ್ಸ್, ಸಸ್ಯಗಳು. ಓಕೆ, ಇನ್ವೆಸಿವ್ ಅಂದ್ರೇನು? ಇನ್ವೆಸಿವ್ ಸ್ಪೀಷೀಸ್ ಅಂದರೆ ದೋಸ್ ಸ್ಪೀಷೀಸ್ ವಿಚ್ ಆರ್ ದೇರ್ ಇನ್ ದ ಎನ್ವೈರನ್ಮೆಂಟ್ ವಿಚ್ ಡು ನಾಟ್ ಹಾರ್ಬರ್ ಎನಿಮೀಸ್. ಅಂದರೆ ಆ ಪ್ಲ್ಯಾಂಟ್ಸಲ್ಲಿ ಆ ಎನ್ವೈರನ್ಮೆಂಟಲ್ಲಿ ಇರ್ತವೆ. ಆ ಯಾವ ಪ್ಲ್ಯಾಂಟ್ಸಿಗೆ ಜಾಸ್ತಿ ಪ್ಯಾರಸೈಟ್ಸ್ ಆಗಲಿ ಎನಿಮೀಸ್, ಅಂದರೆ ಇನ್ನೊಂದು ಪ್ಲ್ಯಾಂಟಿಂದ ಅದಕ್ಕೆ ಹಾರ್ಮ್ ಆಗುವಂಥ ಪ್ಲ್ಯಾಂಟ್ ಎಲ್ಲಿ, ಅವುಗಳ ಕೊರತೆ ಇದ್ದಿದ್ದು ಸ್ಥಳದಲ್ಲಿ ವಾಸಿಸ್ತವಲ್ಲ, ಇರ್ತಾವಲ್ಲ, ಅಂಥ ಸಸ್ಯಗಳಿಗೆ ವಿ ಕಾಲ್ ದಮ್ ಆಸ್ ಇನ್ವೇಸಿವ್ ಸ್ಪೀಷೀಸ್. ಮೈ ಡಿಯರ್ ಫ್ರೆಂಡ್ಸ್, ದೇ ಇನ್ವೇಸಿವ್ ಸ್ಪೀಷೀಸ್ ಆರ್ ದೋಸ್ ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್ ವಿಚ್ ಡು ನಾಟ್ ಹ್ಯಾವ್ ಎನಿಮೀಸ್ ಇನ್ ಅ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್. ದೇ ಆರ್ ಸೇಫ್ ಓವರ್ ದೇರ್, ದೇ ಕ್ಯಾನ್ ಸರ್ವೈವ್, ದೇ ಕ್ಯಾನ್ ಗ್ರೋ. ಓಕೆ, ಅಂಥ ಸ್ಪೀಷೀಸ್ ಏನಾಗಿದ್ದಾವೆ ಅಂದರೆ ಅವುಗಳು ಬಹಳನೇ ಸಕ್ಸಸ್ಫುಲ್ ಏನು ಆಗಿಲ್ಲ, ಅಂದರೆ ದೇ ಹ್ಯಾವ್ ನಾಟ್ ಗ್ರೋನ್ ಟು ದ್ಯಾಟ್ ಎಕ್ಸ್ಟೆಂಟ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಆ್ಯಂಡ್ ನಾರ್ ದೇ ಆರ್ ಹಾರ್ಮ್ಫುಲ್, ಅವುಗಳಿಂದ ಯಾವುದೇ ಥರದ ತೊಂದರೆಯೂ ಇರಲ್ಲ. ದೇ ಆರ್ ನಾಟ್ ಹಾರ್ಮಿಂಗ್ ಅದರ್ ಸ್ಪೀಷೀಸ್, ಅದರ್ ಪ್ಲಾಂಟ್ಸ್. ಆಮೇಲೆ ಅವುಗಳಿಗೆ ಎನಿಮೀಸೂ ಇರಲ್ಲ. ದೇ ಆರ್ ನಾಟ್, ದೇ ಆರ್ ಸೇಫ್, ದೇ ಕ್ಯಾನ್ ಸರ್ವೈವ್, ದೇ ಕ್ಯಾನ್ ಗ್ರೋ ಅನ್ನೋದು ಮೊದಲನೇ ಸೆಂಟೆನ್ಸಲ್ಲಿ ಹೀ ಹ್ಯಾಸ್ ಎಕ್ಸ್ಪ್ರೆಸ್ಡ್ ದ್ಯಾಟ್. ಓಕೆ, ಟು ಕನ್ಫರ್ಮ್ ರೀಡ್ ದ್ಯಾಟ್ ಅಗೇನ್ ಆ್ಯಂಡ್ ಅಗೇನ್. ವೆನ್ ಯು ಆರ್ ಪ್ರಿಪೇರಿಂಗ್ ಯು ನೋ, ಯು ಹ್ಯಾವ್ ಟು ರೀಡ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್, ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ಯು ಶುಡ್ ನಾಟ್ ಲೀವ್ ದ್ಯಾಟ್ ಪ್ಲೇಸ್. ಓಕೆ, ಸೊ ಒನ್ಸ್ ಅಗೇನ್ ವಿ ಗೋ ಟು ದ ಫಸ್ಟ್ ಸೆಂಟೆನ್ಸ್. ಮೋಸ್ಟ್ ಆಫ್, ನಾಟ್ ಆಲ್, ಮೋಸ್ಟ್ ಆಫ್ ದ ಇನ್ವೇಸಿವ್ ಸ್ಪೀಷೀಸ್ ಆರ್ ನೈದರ್ ವೆರಿ ಸಕ್ಸಸ್ಫುಲ್ ನಾರ್ ದೇ ಆರ್ ವೆರಿ ಹಾರ್ಮ್ಫುಲ್ ಅನ್ನೋದು ಅಲ್ಲಿ ಹೇಳಿದ್ದಾನೆ. ದ್ಯಾಟ್ ಎಂಡ್ಸ್ ದ ಸೆಂಟೆನ್ಸ್. ಬ್ರಿಟನ್ ದೇಶಕ್ಕೆ ಹೋಗ್ತಾನೆ, ಅಲ್ಲಿದೊಂದು ರೆಫರೆನ್ಸ್ ತಗೋತಾ ಇದ್ದಾರೆ. ಬ್ರಿಟನ್ಸ್ ಇನ್ವೇಸಿವ್ ಪ್ಲ್ಯಾಂಟ್ಸ್, ಅಗೇನ್ ಅಂಡರ್ಲೈನ್ ದ್ಯಾಟ್ ವರ್ಡ್ ಇನ್ವೇಸಿವ್ ಪ್ಲ್ಯಾಂಟ್ಸ್. ವೇರ್ ಇಸ್ ಇಸ್ ಟಾರ್ಗೆಟ್ ನೌ, ವೇರ್ ಇಸ್ ಇ ಗೋಯಿಂಗ್, ಎಲ್ಲಿ ಯಾವ ದೇಶಕ್ಕೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ? ಬ್ರಿಟನ್ಸ್ ಇನ್ವೇಸಿವ್ ಪ್ಲ್ಯಾಂಟ್ಸ್. ಅಲ್ಲಿರುವ ಅಂಥ ಪ್ಲ್ಯಾಂಟ್ಸು ಯಾವ ಪ್ಲ್ಯಾಂಟ್ಸು? ಹಾರ್ಮ್ಫುಲ್ಲೂ ಇಲ್ಲ, ಆಮೇಲೆ ಅವುಗಳಿಗೆ ಎನಿಮೀಸು ಇಲ್ಲದೆ ಇರೋ ಪ್ಲ್ಯಾಂಟ್ಸ್ ಬ್ರಿಟನ್ನಲ್ಲಿರುವ ಆರ್ ನಾಟ್ ವೈಡ್ ಸ್ಪ್ರೆಡ್. ಎಲ್ಲ ಕಡೆ ಆ ದೇಶದಲ್ಲಿ ಅವುಗಳು ಹರಡಿಲ್ಲ. ದೇ ಆರ್ ನಾಟ್ ವೈಡ್ ಸ್ಪ್ರೆಡ್, ಒನ್ ಪಾಯಿಂಟ್, ನಾರ್ ಸ್ಪ್ರೆಡಿಂಗ್ ಎಸ್ಪೆಷಲಿ ಕ್ವಿಕ್ಲಿ, ದ ಸೇಮ್ ಪಾಯಿಂಟ್. ಮತ್ತೆ ಬಹಳ ಬೇಗವ ಹರಡ್ತಾನೂ ಇಲ್ಲ. ದೇ ಆರ್ ನಾಟ್ ವೈಡ್ ಸ್ಪ್ರೆಡ್, ದೇ ಆರ್ ನಾಟ್ ಪ್ರೆಸೆಂಟ್ ಎವ್ರಿವೇರ್. ಅಂದಮೇಲೆ ರೈಟರ್ ಏನಾದರೂ ಇರಬೇಕಿತ್ತು ಅನ್ನೋ ವಿಚಾರನೂ ಇರ್ಬೋದು ಅವ್ರ ಮನಸ್ಸಲ್ಲಿ. ದೇ ಆರ್ ನಾಟ್ ವೈಡ್ ಸ್ಪ್ರೆಡ್, ದೋಸ್ ಪ್ಲ್ಯಾಂಟ್ಸ್ ವಿಚ್ ಆರ್ ನಾಟ್ ಹಾರ್ಮ್ಫುಲ್, ದೇ ಶುಡ್ ಗೋ ಆನ್ ಸ್ಪ್ರೆಡಿಂಗ್ ಅನ್ನೋ ಒಂದು ಐಡಿಯಾನು ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು. ಆಮೇಲೆ ನಾರ್ ಸ್ಪ್ರೆಡಿಂಗ್ ಎಸ್ಪೆಷಲಿ ಕ್ವಿಕ್ಲಿ. ವೈ ಡಸ್ ಇ ಯೂಸ್ ದಿಸ್ ವರ್ಡ್ ಎಸ್ಪೆಷಲಿ ಕ್ವಿಕ್ಲಿ? ಎಷ್ಟು ಬೇಗ ಹರಡಬೇಕಿತ್ತೋ ಅಷ್ಟು ಬೇಗ ಹರಡ್ತಾನೂ ಇಲ್ಲ. ಅಂದಮೇಲೆ ಮೇ ಬಿ ದೇ ಆರ್ ನಾಟ್ ಗೆಟಿಂಗ್ ಸಪೋರ್ಟ್ ಫ್ರಮ್ ದ ವಾಟ್ ಯು ಸೇ, ನಾಟ್ ಗೆಟಿಂಗ್ ಸಪೋರ್ಟ್ ವಿತ್ ರೆಸ್ಪೆಕ್ಟ್ ಟು ವೇರಿಯಸ್ ಆಸ್ಪೆಕ್ಟ್ಸ್. ಆ ಥರನೂ ರೈಟರ್ಸ್ ಮೈಂಡಲ್ಲಿ ಇಟ್ಕೊಂಡು ಬರೆದಿರ್ತಾರೆ. ಸ್ನೇಹಿತರೆ, ಅದೊಂದು ಆಯ್ತಾ? ಆಮೇಲೆ ಆ್ಯಂಡ್ ಆಫನ್ ದ ವರ್ಡ್ ಆಫನ್, ಆಫನ್ ಮೀನ್ಸ್ ಆಗಾಗ ಅಥವಾ ಒಂದು
period of time bit to on the period of time bit to you can analyze that often andre very rarely antanu tagottivi ondon tara adu depends upon the sentence given there and often less of a nuisance andre nuisance andre tondre create agut often less andre compare madidare kadme less of nuisance than vigorous natives antane natives andre the plants that are present there aa desadalle iruvanta plants kinta invasive species Britainally they are not creating nuisance nuisance andre tondregalu tondregalu yado nuisance they are not creating nuisance compared to the native species alliro native species they are creating more nuisance but invasive species again remember that a meaning an invasive anta helidira adana mari baadu they are not at all creating any sort of problems in other sense they may be helpful or they are not at all harmful but due to some positive factor the author has given that this particular sentence okay I repeat that Britain's invasive plants are not widespread and especially quickly not spreading quickly and often less of a nuisance than vigorous means very powerful having that destructive power nuisance vigorous native such as natives andre native species such as he has given the example of bracken anthevi ondo species example kodidane bracken andre they are basically shrubs sansan sasyagalu the shrubs which are grouped together thick growth irutte tumbane close aagi belidirtha plants and brackens are very poisonous many animals they get killed when they eat that they look attractive okay brackens belong to Britain okay friends so here in this paragraph he has given about the invasive species what are they and he took the example of Britain in Britain he says that brackens are creating nuisance but invasive species are not at all harmful idanna sum up madkondo nenpitkobek yake we have to go to the next paragraph okay friends illodi next paragraph adralle ondu passage na eradne paragraph idu ee paragraph alli snehitare the arrival ee paragraph change madid takshana neevu modalne paragraph alli yen odidira you have to retain that because when you are answering the question you have to recall everything okay friends iga yen antane the arrival of new species almost always illodi the arrival of new species almost hechanachu always yavaglu okay increases hechige golsutte biological diversity in a region ee point artha madkobeku the arrival bartha irtave floods alli barabodu athwa yavadar ondu man made idrindru barabodu hegidru barbo hosa species of plants bandre aa jagada biodiversity hechagutte antane biodiversity means variety bio related to the biological aspects of a particular area alli biodiversity it increases jaasti agutte variety of plants bartave anno on vichara simple concept ide amele in many cases tumba hechina ondu sandarbhagalalli yenagutte andre a flood of newcomers diverse
ಫ್ಲಡ್ ಆಫ್ ನ್ಯೂ ಕಮರ್ಸ್, ಹೊಸ ಹೊಸಾಗೆ ಬಂದಿರೋ ಸ್ಪೀಷೀಸ್ ಫ್ಲಡ್ ಅಂತಾನೆ. ಅದನ್ನು ನೆನ್ಪಿಟ್ಕೊಳ್ಳಿ, ಪ್ರವಾಹ ಅಲ್ಲ ಫ್ಲಡ್ ಅಂದರೆ ಅತಿ ಜಾಸ್ತಿ ಸಂಖ್ಯೆಯಲ್ಲಿ ಬರೋದು. ತುಂಬಾ ಜಾಸ್ತಿ ಹೊಸ ಸ್ಪೀಷೀಸ್ ಬಂದಾಗ ಏನಾಗುತ್ತೆ, ಏನು ಆಗುತ್ತೇನೋ ಏನು ಆಗಲ್ಲೋ ಅನ್ನೋ ಅಂದ್ಕೊಟ್ಟಿದ್ದಾನೆ. ಡ್ರೈವ್ಸ್ ನೋ ಅಂದ್ಕೊಟ್ಟಿದ್ದಾನೆ, ಇದು ನೆಗೆಟಿವ್. ಡು ನಾಟ್ ಡ್ರೈವ್ ಅಂದ್ಕೊಡೋ ಬದಲಿ ಡ್ರೈವ್ಸ್ ನೋ. ಓಕೆ, ಡ್ರೈವ್ಸ್ ನೋ ನೆನ್ಪಿಟ್ಕೊಳ್ಳಿ. ನೇಟಿವ್ ಸ್ಪೀಷೀಸ್ ಟು ಎಕ್ಸ್ಟಿಂಕ್ಷನ್ ಅಂತಾನೆ. ಅಂದರೆ ಈ ಹೊಸ ಸ್ಪೀಷೀಸ್ ಬಂದಾಗ ಅಲ್ಲಿ ಲೋಕಲ್ ಸ್ಪೀಷೀಸ್ ಏನು ಸಂಪೂರ್ಣವಾಗಿ ಪ್ರಪಂಚದಿಂದ ಹೊರಗಡೆ ಹೋಗಲ್ಲ ಅಥವಾ ನಾಶವಾಗಲ್ಲ ಅನ್ನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ ಆಥರ್. ಡ್ರೈವ್ಸ್ ನೋ ಸ್ಪೀಷೀಸ್, ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಮೆನಿ ಕೇಸಸ್ ಟು ಎಕ್ಸ್ಟಿಂಕ್ಷನ್. ಅಂದರೆ ಅಲ್ಲಿರೋ ಸ್ಪೀಷೀಸಿಗೆ ಯಾವುದೇ ತರಹದ ತೊಂದರೆ ಏನು ಉಂಟಾಗಲ್ಲ ಅಂತ ಇದ್ದಾರೆ. ಆಮೇಲೆ ಮುಂದೆ ಒನ್ ರೀಸನ್, ಒಂದು ಕಾರಣ ಏನಪ್ಪ ಈಸ್ ದಟ್ ಇದು ಎಕ್ಸ್ಟಿಂಕ್ಷನ್ ಆಗಲ್ಲ ಒಪ್ತೀನಿ. ಒನ್ ರೀಸನ್ ಈಸ್ ದಟ್, ಒಂದು ಕಾರಣ ಏನಪ್ಪ ಅಂತಂದರೆ ದಟ್ ಇನ್ವೇಡರ್ಸ್, ಇನ್ವೇಡರ್ಸ್ ಅಂದರೆ ಯಾರು, ಇವರು ನ್ಯೂ ಕಮರ್ಸ್ ಬೇರೆ ಸ್ಪೀಷೀಸ್ ಅವರಿಗೆ ಇನ್ವೇಡರ್ಸ್ ಅಂಥೇಳಿ ಯು ಹ್ಯಾವ್ ಟು ಹಿ ಹ್ಯಾಸ್ ಟೇಕನ್ ದಟ್ ಇನ್ ದಟ್ ಫಾರ್ಮ್ಯಾಟ್. ಟೆಂಡ್ ಟು ಕಾಲೋನೈಸ್, ಟೆಂಡ್ ಅಂದರೆ ಅವುಗಳು ಇಷ್ಟಪಡ್ತವೆ ಟು ಕಾಲೋನೈಸ್, ಒಂದು ಕಡೆ ಗ್ರೂಪ್ ಆಗೋದು. ಯಾವುದು ಈ ಬೇರೆ ಕಡೆಯಿಂದ ಬರ್ತಾವಲ್ಲ ಸ್ಪೀಷೀಸ್, ದೇ ಗ್ರೂಪ್ ಟುಗೆದರ್. ಓಕೆ, ಟು ಕಾಲೋನೈಸ್ ಡಿಸ್ಟರ್ಬ್ಡ್ ಹ್ಯಾಬಿಟ್ಯಾಟ್ಸ್, ಡಿಸ್ಟರ್ಬ್ಡ್ ಹ್ಯಾಬಿಟ್ಯಾಟ್ಸ್ ಅಂದರೆ ದ ಹ್ಯಾಬಿಟ್ಯಾಟ್ಸ್ ವಿಚ್ ಆರ್ ನಾಟ್ ಫುಲ್ಲಿ ಆಕ್ಯುಪೈಡ್. ಓಕೆ, ದೇ ಟೆಂಡ್ ಟು ಕಾಲೋನೈಸ್, ದೇ ಗ್ರೂಪ್ ಟುಗೆದರ್. ಟು ಕಾಲೋನೈಸ್ ಡಿಸ್ಟರ್ಬ್ ಹ್ಯಾಬಿಟ್ಯಾಟ್ ಮೀನ್ಸ್ ದೇ ಗ್ರೂಪ್ ಟುಗೆದರ್ ಟು ಮೇಕ್ ದ ಪ್ಲೇಸ್ ಲುಕ್ ಬ್ಯೂಟಿಫುಲ್ ಆರ್ ಸಮಥಿಂಗ್ ಅಡ್ವಾಂಟೇಜಸ್. ಓಕೆ, ಆಮೇಲೆ ಡಿಸ್ಟರ್ಬ್ ಹ್ಯಾಬಿಟ್ಯಾಟ್ಸ್ ಲೈಕ್ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ, ಪೊಲ್ಯೂಟೆಡ್ ಲೇಕ್ಸ್ ಖಾಲಿ 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 ಇರುತ್ತೆ ಅಲ್ಲಿ ಗ್ರೂಪ್ ಆಗ್ತವೆ. ಆಮೇಲೆ ಪೋಸ್ಟ್ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್, ಬಂದಾಗಿರೋ ಇಂಡಸ್ಟ್ರೀಸ್ ಲ್ಯಾಂಡ್ಸ್ ವೇಕೆಂಟ್ ಆಗಿ ಬಿದ್ದಿರುತ್ತೆ ಅಲ್ಲಿ ಕಾಲೋನೈಸ್ ಆಗ್ತವೆ. ದೇ ಗ್ರೂಪ್ ಟುಗೆದರ್ ಟು ಮೇಕ್ ಇಟ್ ಲುಕ್ ಮೋರ್ ನೈಸ್. ಓಕೆ, ವೇರ್ ಲಿಟಲ್ ಎಲ್ಸ್ ಲೀವ್ಸ್ ಅಂದರೆ ಅಲ್ಲಿ ಯಾವ ಪ್ಲ್ಯಾಂಟ್ಸು ಸರ್ವೈವ್ ಆಗಿರಲ್ಲ ಅಂಥ ಜಾಗದಲ್ಲಿ ದೀಸ್ ಇನ್ವೇಡರ್ಸ್, ದೀಸ್ ಇನ್ವೇಸಿವ್ ಸ್ಪೀಷೀಸ್, ದೇ ಗ್ರೂಪ್ ಟುಗೆದರ್ ಟು ಮೇಕ್ ದಟ್ ಪ್ಲೇಸ್ ಲುಕ್ ಮೋರ್ ಬ್ಯೂಟಿಫುಲ್. ಎವ್ರಿ ಪ್ಲ್ಯಾಂಟ್ ಯುನೋ ಇಟ್ ಜನರೇಟ್ಸ್ ಆಕ್ಸಿಜನ್, ಓಕೆ ಇಟ್ ಟೇಕ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್, ಸೋ ಮೆನಿ ಅಡ್ವಾಂಟೇಜಸ್ ಆರ್ ಆಲ್ಸೋ ದೇರ್. ಅವುಗಳ ಬಗ್ಗೆ ನೀವು ವಿಚಾರ ಮಾಡಿ, ಯು ಹ್ಯಾವ್ ಟು ಕೀಪ್ ದ್ಯಾಟ್ ಇನ್ ಮೈಂಡ್. ಓಕೆ, ದೇ ಆರ್ ನೇಚರ್ಸ್ ಆಪರ್ಚುನಿಸ್ಟ್ಸ್ ಅಂತ ಅಂದರೆ ಆಪರ್ಚುನಿಟ್ಸ್ ಅಂದರೆ ದೋಸ್ ಅನಿಮಲ್ಸ್, ದೋಸ್ ಪ್ಲಾಂಟ್ಸ್ ವಿಚ್ ಟೇಕ್ ಅಡ್ವಾಂಟೇಜ್ ಆಫ್ ಆನ್ ಆಪರ್ಚುನಿಟಿ. ಈ ಆಪರ್ಚುನಿಟಿ ಏನಂದರೆ ಇಲ್ಲಿ ಇರುವ ಜಾಗಗಳಲ್ಲಿ ಬಂದು ಕಾಲೋನೈಸ್ ಆಗಿ ದೇ ಡೆವಲಪ್, ದೇ ಸ್ಪ್ರೆಡ್. ಸೊ ಅಕಾರ್ಡಿಂಗ್ ಟು ದಿ ಆಥರ್ ಹಿ ಹ್ಯಾಸ್ ಗಿವನ್ ಯು ಒನ್ ಫ್ಯಾಂಟಾಸ್ಟಿಕ್ ಕ್ವೆಶನ್. ಇಫ್ ಯು ವಾಂಟ್ ಟು ಆನ್ಸರ್ ದ್ಯಾಟ್ ಯು ಶುಡ್ ಹ್ಯಾವ್ ಅ ಲುಕ್ ಅಟ್ ದ್ಯಾಟ್. ಫ್ರೆಂಡ್ಸ್ ಏನು ನೋಡಿ, ಇದಾಯ್ತಾ, ಒಂದು ಸರಿ ನೀವು ಎಲ್ಲ ಸಮ್ ಅಪ್ ಮಾಡ್ಕೋಬೇಕು. ಐ ಆಮ್ ಹಿಯರ್ ಡಿಸ್ಕಸಿಂಗ್ ವಿತ್ ಯು ಆನ್ಲೈನ್ ವಿತ್ ರೆಸ್ಪೆಕ್ಟ್ ಟು ಸಮ್ ಪರ್ಟಿಕ್ಯುಲರ್ ಪ್ಯಾಸೇಜಸ್, ಬಟ್ ವೆನ್ ವಿ ಸಿಟ್ ಟುಗೆದರ್ ವಿ ಡಿಸ್ಕಸ್ ಮೆನಿ ಪ್ಯಾರಾಗ್ರಾಫ್, ಯುನೋ ಯುವರ್ ಡೌಟ್ಸ್ ವಿಲ್ ಬಿ ಕ್ಲಿಯರ್ಡ್ ಗ್ರ್ಯಾಜುಯಲಿ. ಓಕೆ, ಇದು ಸಾಧ್ಯ ಆಗುತ್ತೆ. ಅಲ್ಲಿವರೆಗೆ ನಾವೇನು ಮಾಡೋಣ, ನೀವು ನಮ್ಮ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ. ವಿ ಶಾಲ್ ಡಿಸ್ಕಸ್ ಆ್ಯಸ್ ಮೆನಿ ಆಸ್ ಪಾಸಿಬಲ್ ರಿಮೈನಿಂಗ್. ವೆನ್ ದ ಆಫ್ಲೈನ್ ಕ್ಲಾಸಸ್ ಬಿಗಿನ್ ಯುನೋ ವಿ ಕ್ಯಾನ್ ಡಿಸ್ಕಸ್ ಮೆನಿ ಮೋರ್ ಎಕ್ಸಾಂಪಲ್ಸ್. ಓಕೆ, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಟೈಮ್, ಬಟ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಪ್ಯಾರಾಗ್ರಾಫ್ ಅರ್ಥ ಮಾಡಿಕೊಂಡಿರೋರು, ಒಂದು ಕ್ವಶನ್ ನಿಮಗೆ ಕೊಡ್ತೀನಿ, ಅದನ್ನು ಆನ್ಸರ್ ಮಾಡಿ ಸ್ನೇಹಿತರೆ. ವಾಟ್ ಈಸ್ ದ ಕ್ವಶನ್, ಲುಕ್ ಹಿಯರ್, ಜಸ್ಟ್ ಲುಕ್ ಅಟ್ ದ ಕ್ವಶನ್ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್?
that can be made from the above passage. Rational inference means what is your right understanding? What exactly this passage speaks about? Among the given four options, which is the right answer? According to the author, he has given four answers. I agree. Yavuda paido illodi. Ivaga modalnedenu. First one, invasive species should be used to rehabilitate andre barren lands agirbodu, lakes irbodu, wastelands anna rehabilitate use madodakke ivugalanna naavu encourage maadbeku, desert areas agirbodu, wastelands of a country agirbodu anno vichara irli, idanna tagiyod beda, mark madona agabahudu noduva. Idu yavaga agutte andre snehitare ಈ ರಿಮೈನಿಂಗ್ ಮೂರು ಸೆಟ್ ಆಗಬಾರ್ದು. ಎರಡನೇದು ನೋಡೋಣ, ಏನಪ್ಪ ಎರಡನೇದು? ವಾಟ್ ಇಸ್ ದ ಸೆಕೆಂಡ್ ಒನ್? ಲಾಸ್ ಅಗೇನ್ಸ್ಟ್ ದ ಇಂಟ್ರೊಡಕ್ಷನ್ ಆಫ್ ಫಾರಿನ್ ಪ್ಲಾಂಟ್ಸ್ ಆರ್ ಅನ್ನೆಸೆಸರಿ, ನಾಟ್ ನೆಸೆಸರಿ ಅಂತಾನೆ. ಇನ್ ದ ಪ್ಯಾರಾಗ್ರಾಫ್ ವೆನ್ ಯು ರೀಡ್ ದಟ್, we are not discussing about any laws and those things, but generally notable how the ivugala kanunu avugala introduction beda annuva adara viruddhavagi ondu law implement aagbeku antu heli elladru mention aagidiya paragraph alli tadi immediately adana wrong akak hobedi. Innondu nodi, sometimes the campaign, the fight against foreign plants are pointless antare. Ivu kuda we are not speaking about any laws or campaign over there where you are going against that or nothing is not been discussed there. Okay, amare by looking at these two, they are not related to what has been asked there. He has asked a rational inference, understanding and logical. By reading the entire paragraph, you are you have reasoned that you have understood it, and what is your final inference about that antane amene idu pointless, not necessary, laws ivella nodidre they are not related to that. Okay, foreign plants should be used to increase the biodiversity of a country antane. He is speaking about the increase the biodiversity of a country, you are bringing foreign plants to increase that and that may be required in some areas such as the areas which are fully the remote desert, the countries which have cities occupied fully surrounded by desert, marubhumi iro pradeshadalli yadar foreign plants tagondogi ಅಲ್ಲಿ ಬಯೋಡೈವರ್ಸಿಟಿ ಇನ್ಕ್ರೀಸ್ ಮಾಡೋ ಅದು ಟಾಪಿಕೇ ಬೇರೆದಾಗುತ್ತೆ ಸ್ನೇಹಿತರೆ. ಇವು ನಾಲ್ಕು ಪಾಯಿಂಟ್ಸ್ ನೋಡಿದಾಗ, ಯುವರ್ ಫಸ್ಟ್ ಒನ್ ಈಸ್ ದ ಕ್ಲೋಸೆಸ್ಟ್ ಇನ್ಫರೆನ್ಸ್ ಯು ಕ್ಯಾನ್ ಡ್ರಾ ಫ್ರೆಂಡ್ಸ್. ಸೊ ದೇರ್ ಫಾರ್ ಯುವರ್ ಆನ್ಸರ್ ಈಸ್ ದ ಫಸ್ಟ್ ಒನ್. ಫ್ರೆಂಡ್ಸ್, ಲುಕ್ ಅಟ್ ದ್ಯಾಟ್, ಸಿಟ್ ಆ್ಯಂಡ್ ಡಿಬೇಟ್ ಓವರ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. In the next session, you know, I'll come up with some more passages which have appeared in the various exams. We shall discuss. Dear friends, if you like this video, press the like button. Okay, keep in touch with us till the offline classes begin. We shall continue with such sessions. Friends, see you tomorrow in my next session. Till then, goodbye. Take care. Stay at home.